ಹಾಯ್ ಫ್ರೆಂಡ್ಸ್, ನಮಸ್ತೆ. ಈ ದಿನ ನಾನು ಮನೆಯಲ್ಲಿ ಸುಲಭವಾಗಿ ಅಡಿಕೆಯ ಪುಡಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹೊರಗಡೆ ಹೋಗಿ ತೊಗೊಂಬರ್ಬೇಕಂತೇನಿಲ್ಲ, ಮನೆಯಲ್ಲಿ ನಾವು ಈ ರೀತಿ ತುಂಬಾ ಚೆನ್ನಾಗಾಗುತ್ತೆ, ಈ ರೀತಿ ನಾವು ಮಾಡಿಕೊಳ್ಬೋದು. ನಾವು ಮಾಡಿಕೊಂಡ ನಂತರ ಒಂದು ತಿಂಗಳ ಅಥವಾ 2 ತಿಂಗಳವರೆಗೆ ಕೂಡ ನಾವು ಬಳಕೆ ಮಾಡಿಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಊಟ ಆದ ನಂತರ ಮತ್ತು ಟೀ ಕಾಫಿ ನಂತರ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ದಿನ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋಣ. ಎರಡು ಥರದಲ್ಲಿ ಅಡಿಕೆಗಳು ತೊಗೊಂಡಿದ್ದೀನಿ. ಇದು ಬಂದು ಬಳ್ಳಾರಿ ಅಡಿಕೆ ಅಂತ ಹೇಳ್ತಾರೆ ಇದಕ್ಕೆ. ಈ ಥರದಲ್ಲಿ ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ ಈ ಅಡಿಕೆ. ಇದು ಸಿಗೋದೇ ಇದೆ, ಪೀಸ್ಗಳ ಥರ ಸಿಗುತ್ತೆ ಈ ಥರ. ಇದು ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. ಇವೆರಡನ್ನ ಪುಡಿಗಳು ಮೊದಲೇ ಆಲ್ರೆಡಿ ಒಂದು ಅಡಿಕೆ ತೊಗೊಂಡಿದ್ದು ಚಿಕ್ಕ ಚಿಕ್ಕ ಪೀಸ್ ಇದೆ, ಅದೇನು ಪೀಸ್ ಮಾಡ್ಕೊಳ್ಳೋದು ಬೇಕಿಲ್ಲ. ಈಗ ಇದು ಈ ಒಂದು ಬಳ್ಳಾರಿ ಅಡಿಕೆ ಇದೆಯಲ್ಲ, ಇನ್ನು ಪೀಸ್ ಮಾಡ್ಕೊಳ್ಳೋಣ. ಈ ಥರ ಕುಟ್ಟಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋಣ, ಯಾಕಂದರೆ ನೆಕ್ಸ್ಟು ನಾವು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀವಲ್ಲ, ಹಾಗಾಗಿ ಈ ಥರ ಪೀಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಈ ಥರ ಪೀಸ್ ಮಾಡ್ಕೊಳ್ಳೋಣ. ಈಗ ಮನೆಯಲ್ಲಿ ನಾವು ಈಸಿಯಾಗಿ ಫ್ರೀ ಇದ್ದ ಟೈಮ್ನಲ್ಲಿ ಮನೆಯಲ್ಲಿ ಈಸಿಯಾಗಿ ಈ ಥರ ಪುಡಿ ಅಡಿಕೆ ಪುಡಿ ಮಾಡ್ಕೊಳ್ಬೋದು. ಹಬ್ಬ ದಿನಗಳಲ್ಲಿ ನಮಗೆ ಎಲೆ ಅಡಿಕೆ ತಿನ್ನುವ ಒಂದು ರೂಢಿ ಇದೆ. ಆಮೇಲೆ ಯಾವುದಾದ್ರೂ ಫಂಕ್ಷನ್ ಮಾಡ್ಕೊಂಡ್ರೆ ನಾವು ಯಾವುದಾದ್ರು ಸಿಹಿ ಊಟ ಮಾಡ್ಕೊಂಡಾಗ ನಮಗೆ ಈ ಥರ ಅಡಿಕೆ ಪುಡಿ ತಿನ್ನೋದು ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಈ ಥರ ನಾನೀಗ ಪೀಸ್ಗಳು ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿಯಲ್ಲಿ ಸ್ವಲ್ಪ ತೆರಿ ತೆರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಥರ ಇದೇ ಥರ ಇನ್ನೊಂದು ಥರ ಇದೆಯಲ್ಲ, ಅದು ಕೂಡ ಮಾಡ್ಕೊಳ್ಳೋಣ. ಒಟ್ಟಿಗೆ ಇವೆರಡು ಮಾಡ್ಕೊಂಡು ನೆಕ್ಸ್ಟು ಅಡಿಕೆ ಪುಡಿ ಮಾಡ್ಕೊಳ್ಳೋಣ. ಇದರಲ್ಲಿ ನಾವು ಏಲಕ್ಕಿ ಲವಂಗ ಇದರಲ್ಲೇ ಹಾಕ್ಕೊಳ್ಬೋದು, ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೋದು. ನಾನು ಬೇರೆ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಪುಡಿ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಸೋಪ್ ಅಂತೀವಲ್ಲ, ನಾವು ಬಡೆ ಸೋಪ್ ಅಂತೀವಲ್ಲ, ಅದು ಒಂದು 2 ಅಥವಾ 3 ಟೇಬಲ್ಸ್ಪೂನಷ್ಟು ಹಾಕ್ಕೊಳ್ಬೋದು. ಆಮೇಲೆ ಇದು ಬಂದು ಕಲ್ಲಂಗ್ರಣ್ ಬೀಜ ಅಂತ ಹೇಳ್ತೀವಲ್ಲ, ಅದು 1-2 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ ಕಲ್ಲಂಗ್ರಣ್ ಬೀಜ. ಆಮೇಲೆ ಗಸಗಸೆ, ಗಸಗಸೆ ತುಂಬಾ ಒಳ್ಳೇದಂತ ಹೇಳ್ಬೋದು ಆರೋಗ್ಯಕ್ಕೆ, ಊಟ ಆದಮೇಲೆ ತಿನ್ನೋದು ಕೂಡ ಒಳ್ಳೇದಂತ ಹೇಳ್ಬೋದು. ಹಾಗಾಗಿ ನಾನು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇದು ಹುರ್ಕೊಳ್ಳೋಣ, ಏನು ಎಣ್ಣೆ ಹಾಕ್ತಾ ಇಲ್ಲ, ತುಪ್ಪ ಹಾಕ್ತಾ ಇಲ್ಲ, ಹಾಗೆ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು, ಹಾಗೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೆ. ಸ್ವಲ್ಪ ಇದು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ, ಇಷ್ಟು ಸಾಕು, ಈಗ ತೆಕ್ಕೋಣ. ಈ ಥರ ಹುರ್ಕೊಳ್ಳೋಣ. ನೆಕ್ಸ್ಟ್ ನಾವೇನು ಅಡಿಕೆ ಪುಡಿ ಮಾಡ್ಕೊಂಡಿದ್ವಲ್ಲ, ಈಗ ಅದು ಹುರ್ಕೊಳ್ಳೋಣ. ಅದಕ್ಕೆ ಬಂದು ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, 1 ಟೀಸ್ಪೂನು ಅಥವಾ 2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೋದು. ಈಗ ನಾವೇನು ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ, ಆ ಒಂದು ಅಡಿಕೆಗಳನ್ನು ಹಾಕ್ಕೊಳ್ಳೋಣ. ಇವೆರಡು ಸೇರಿ ಅಡಿಕೆ ಪುಡಿ ಮಾಡೋದ್ರಿಂದ ಸ್ವಲ್ಪ ಒಗರಾಗಿರುತ್ತೆ, ಅದು ಅಡಿಕೆ ಬಂದು ಒಗರು ಅಂತ ಹೇಳ್ತೀವಲ್ಲ, ಒಗರು ಇರುತ್ತೆ. ಹಾಗಾಗಿ ಇವೆರಡು ಮಿಕ್ಸ್ ಮಾಡಿ ಮಾಡೋದ್ರಿಂದ ಒಗರು ಕಡಿಮೆ ಆಗುತ್ತೆ. ಹಾಗಾಗಿ ನಾನು 2 ಅಡಿಕೆ ಪುಡಿ ಸೇರಿಸಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ನಾವು 2 ಮಿಕ್ಸ್ ಮಾಡಿ ಮಾಡೋದ್ರಿಂದ. ಈಗ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಚೆನ್ನಾಗಿದು ಅಡಿಕೆ ನಾವು ಹುರಿದಷ್ಟು ಅದು ಅಡಿಕೆ ಸ್ವಲ್ಪ ಅಗುರವಾಗಿ ಆಗುತ್ತೆ, ಹಾಗಾಗಿ ಹುರ್ಕೊಂಡ್ರೆ ಒಳ್ಳೆಯದು. ಈಗ ನಾನು ಕೊಬ್ಬರಿ ಪುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ, ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈಗ 1 ಟೀಸ್ಪೂನು ಅಥವಾ 4 ಟೀಸ್ಪೂನಷ್ಟು ಹಾಕ್ಕೊಳ್ಬೋದು. ಈ ಥರ ಪುಡಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿದು ಮಿಕ್ಸ್ ಆಗುತ್ತೆ, ಅಡಿಕೆಯಲ್ಲಿ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ತುರಿದು ಕೂಡ ಹಾಕ್ಕೊಳ್ಬೋದು, ಗ್ರೇಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನಾನು ಈ ಥರ ಹಾಕ್ಕೊಂಡಿದ್ದೀನಿ ಪುಡಿ ಮಾಡಿ. ಇದು ಸ್ವಲ್ಪ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ, ಇಷ್ಟು ಸಾಕಿದು. ಕೊಬ್ಬರಿ ಏನು ಜಾಸ್ತಿ ಉರಿಯೋದು ಬೇಕಿಲ್ಲ, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ನಾನು ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಹಿ ಇರುತ್ತಲ್ಲ ಅಡಿಕೆ, ಹಾಗಾಗಿ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. 1 ಟೀಸ್ಪೂನಷ್ಟು ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ. ಉಪ್ಪು ಕೂಡ ಹಾಕ್ತಾಯಿದ್ದೀನಿ, 1¼ ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿದು, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾವೇನು ಹುರಿದಿಟ್ಕೊಂಡಿದ್ದೀವಲ್ಲ, ಬಡೆ ಸೋಪು, ಆಮೇಲೆ ಗಸಗಸೆ, ಆಮೇಲೆ ಬೀಜ, ಕಲ್ಲಂಗ್ರಣ್ಣಿನ ಬೀಜ, ಇವು 3ನ ಇದರಲ್ಲಿ ಇವಾಗ ಸೇರಿಸ್ಕೊಳ್ಳೋಣ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ನಾನು ಏಲಕ್ಕಿ ಲವಂಗ 1 ಏಲಕ್ಕಿ 1 ಲವಂಗ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದು ಕೂಡ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೇಳಿದಾಗೆ ನಾವು ಅಡಿಕೆಯನ್ನು ಪುಡಿ ಮಾಡೋ ಟೈಮ್ನಲ್ಲಿ ಕೂಡ ನಾವು ಸೇರಿಸ್ಕೊಳ್ಬೋದು ಏಲಕ್ಕಿ ಲವಂಗ, ಇಲ್ಲಾಂದರೆ ಈ ಟೈಮ್ನಾಗ ಲಾಸ್ಟಿಗೆ ಪುಡಿ ಮಾಡಿ ಈ ಥರ ಸೇರಿಸ್ಕೊಳ್ಬೋದು. ಈಗ ಇದು ಅಡಿಕೆ ಪುಡಿ ರೆಡಿ ಆಗಿದೆ, ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಕೊಳ್ಳೋಣ. ಈಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ, ಈ ಥರ ಆಗಿದೆ, ಈಸಿ ಅಂತಲೇ ಹೇಳ್ಬೋದು. ಈಗ ನೀವು ನೋಡಿದ್ರಲ್ಲ, ಮನೆಯಲ್ಲಿ ಸುಲಭವಾಗಿ ಅಡಿಕೆ ಪುಡಿ ಈ ರೀತಿ ನಾವು ಮಾಡಿಕೊಳ್ಬೋದು. ಹಬ್ಬ ಹರಿದಿನಗಳಲ್ಲಿ ಆಗಿರ್ಬೋದು, ಯಾವ್ದಾದ್ರು ಫಂಕ್ಷನ್ನಲ್ಲಿ ನಮಗೆ ಅಡಿಕೆ ಪುಡಿ ಬೇಕಾಗುತ್ತೆ, ಈ ರೀತಿ ಮನೆಯಲ್ಲಿ ಮಾಡಿಕೊಳ್ಬೋದು.
ಈ ದಿನ ನಾನು ನಿಮ್ಮೆಲ್ಲರಿಗೆ ಅಡಿಕೆಯ ಪುಡಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಹಾಗೆ ನನ್ನ ಒಂದು ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.